ಜಾಮಿಯಾ ಮಸೀದಿ ವರ್ಸಸ್ ಆಂಜನೇಯ ದೇಗುಲ ವಿವಾದಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಮತ್ತೆ ಟೆನ್ಷನ್ ಅನ್ನುವಂತಾಗಿದೆ ಅಲ್ಲಿನ ಪರಿಸ್ಥಿತಿ. ನಾಳೆ ಮೂಲ ಮಂದಿರ ಚಲೋ, ಈಗಾಗಲೇ ನಿಗದಿಗೊಳಿಸಿದ್ದಂತಹ ದಿನಾಂಕ ಜೂನ್ 4. ನಾಳೆ ಶ್ರೀರಂಗಪಟ್ಟಣದಲ್ಲಿ ಮೂಲ ಮಂದಿರ ಚಲೋಗೆ ಕರೆ ಕೊಡಲಾಗಿದೆ. ಹಿಂದೂ ಸಂಘಟನೆಗಳಿಂದ ಶ್ರೀರಂಗಪಟ್ಟಣ ಚಲೋಗೆ ಕರೆ ಕೊಡಲಾಗಿದೆ. ಈಗಾಗಲೇ ನಾಳೆ ಆರಂಭವಾಗಲಿದೆ ಮತ್ತೊಂದು ಧರ್ಮ ದಂಗಲ್. ರಾಜ್ಯದಲ್ಲಿ ಇಲ್ಲಿವರೆಗೂ ಕೂಡ ಅನೇಕ ರೀತಿಯಾದಂತಹ ಧರ್ಮ ದಂಗಲ್ಗಳಿತ್ತು, ಈಗ ಮತ್ತೊಂದು ಧರ್ಮ ದಂಗಲ್ಗೆ ರಾಜ್ಯ ಅಣಿಯಾಗ್ತಾ ಇದೆ. ಮಂಡ್ಯದ ಶ್ರೀರಂಗಪಟ್ಟಣದ ಮಸೀದಿಗೆ ಮುತ್ತಿಗೆ ಹಾಕುವುದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಹಿಂದೂ ಪರ ಸಂಘಟನೆ ನಿರ್ಧಾರವನ್ನ ಮಾಡಿದೆ. ಈಗಾಗಲೇ ಇನ್ನು ನಾಳೆಯ ಪ್ರತಿಭಟನೆ ಕರೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದಿಂದ ನಿಷೇಧಾಜ್ಞೆ ಕೂಡ ಜಾರಿಯಾಗಿದೆ. ಶ್ರೀರಂಗಪಟ್ಟಣ ತಾಲೂಕು ದಂಡಾಧಿಕಾರಿಗಳಿಗಾಗಲೇ ಅಲ್ಲಿ 144 ಸೆಕ್ಷನ್ ನೀತಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ದಾರೆ. ಯಾವುದೇ ರೀತಿಯಾದ ಅಹಿತಕರ ಘಟನೆಗಳಾಗಲಿ ಅಥವಾ ಕಾನೂನು ಸುವ್ಯವಸ್ಥೆಗೆ ಭಂಗ ಬರುವ ರೀತಿಯಲ್ಲಿ ಏನಾದರೂ ಘಟನೆಗಳು ಮಾಡೋಕ್ಕೆ ಯಾರನ್ನು ಪ್ರಯತ್ನಪಟ್ಟರೆ ಅವ್ರನ್ನ ತಡೆಯೋದಕ್ಕೆ ಸಫಿಷಿಯಂಟ್ ಬಂದೋಬಸ್ತನ್ನು ನಾವು ನಿಯೋಜಿಸ್ಕೊಂಡಿರ್ತೀವಿ. ಅಲ್ಲಿ ಯಾವುದೇ ರೀತಿಯ ಇಶ್ಯೂಸ್ ಆಗದೆ ಇರೋ ರೀತಿಯಲ್ಲಿ ಎಲ್ಲ ಕಡೆಯಿಂದನೂ ನಾವು ಮೆನ್ನು ಮೆಟೀರಿಯಲ್ಲು ಮತ್ತು ರಿಸೋರ್ಸಸ್ನ ಅಲ್ಲಿ ಹಾಕಿ ಏನು ಪೀಸ್ಫುಲ್ ಅಂದರೆ ಶಾಂತಿಯುತವಾಗಿ ಇರೋ ರೀತಿಯಲ್ಲಿ ನಾವೆಲ್ಲ ಕ್ರಮ ಪೊಲೀಸ್ ಇಲಾಖೆಯನ್ನು ಪಡ್ಕೊಂಡಿದ್ದೀವಿ. ಅದು ಸದ್ಯದ ಮಟ್ಟಿಗೆ ಯಾವುದೂ ಆಗಿಲ್ಲ. ಇದಾಗಲೇ ಮುಂಚೆನೇ ನಾವು ಕರೆದು ನಾಯಕರನ್ನೆಲ್ಲ ಮೀಟ್ ಮಾಡಿ ಯಾವುದಕ್ಕೂ ಅವಕಾಶ ಇಲ್ಲ ಅನ್ನೋದನ್ನ ತಿಳಿಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.